ಸಿಎಂ ಕ್ಷೇತ್ರದಲ್ಲೇ ಬಂಜಾರ ಸಮಾಜದಿಂದ ಪ್ರತಿಭಟನೆ. ಶ್ರೀ ತಿಪ್ಪೇಶ್ವರ ಮಹಾಸ್ವಾಮಿಗಳು ಬಂಜಾರಪೀಠ ಹುಬ್ಬಳ್ಳಿ ಇವರು ಆತ್ಮಹತ್ಯೆಗೆ ಪ್ರಯತ್ನ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣದ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಶಿಗ್ಗಾವಿ ತಾಲೂಕಿನ ಬಂಜಾರ ಸಮಾಜದಿಂದ ಹೋರಾಟ ನಡೆಸಲಾಯಿತು. ಪಟ್ಟಣದ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಶ್ರೀ ತಿಪ್ಪೇಶ್ವರ ಮಹಾಸ್ವಾಮಿಗಳು ಬಂಜಾರಪೀಠ ಹುಬ್ಬಳ್ಳಿ ಇವರು ಆತ್ಮಹತ್ಯೆಗೆ ಪ್ರಯತ್ನಿಸಿದರು. ಶಿಗ್ಗಾವಿ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಹೊಸ ಬಸ್ ನಿಲ್ದಾಣದವರೆಗೆ ಪಾದಯಾತ್ರೆಯ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸೇವಾಲಾಲ ಸರ್ದಾರ ಸ್ವಾಮೀಜಿ ಶಾಖಾಪೀಠ ಚಿತ್ರದುರ್ಗ ಅವರು ಮಾತನಾಡಿದರು. ಮಂಜುನಾಥ್ ಪಾಟೀಲ್, NKSTV4, ಶಿಗ್ಗಾವಿ. ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಣೆಯನ್ನು ಮಾಡಿಕೊಳ್ತಾ ಇವತ್ತಿನ ಹಾವೇರಿ ಜಿಲ್ಲೆಯ ಶಿಗ್ಗಾವ ತಾಲೂಕಿನಲ್ಲಿ ಏನು ನಮ್ಮ ಬಂಜಾರ ಸಮಾಜದವರು ಅದರ ಜೊತೆ ಜೊತೆಯಲ್ಲಿ ನಮ್ಮ ಕೊರಚ ಕೊರಮ ಭೋವಿ ಸಮಾಜದ ಎಲ್ಲ ಸದ್ಭಕ್ತರು ಸೇರಿ ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರ ಏನು ಈ ಸದಾಶಿವ ಆಯೋಗದ ವರದಿಯನ್ನು ನಾವು ವರ್ಗೀಕರಣ ಮಾಡ್ತಾ ಇದ್ದೇವೆ. ಈ ಒಂದು ಸಮುದಾಯಗಳಿಗೆ ಏನು ನಿರ್ಲಕ್ಷ್ಯನ ತೋರಿಸಿ ಇವತ್ತು ಈ ಒಂದು ವರ್ಗೀಕರಣ ಮೀಸಲಾತಿಯಲ್ಲಿ ನಮಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಕೇವಲ ಶಿಗ್ಗಾವಿ ತಾಲೂಕು ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಪ್ರತಿ ತಾಲೂಕಿನಲ್ಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ಇವತ್ತು ಏನು ನಮ್ಮ ಬಂಜಾರ ಭೋವಿ ಕೊರಚ ಕೊರಮ ಸಮುದಾಯದ ನಮ್ಮ ಇತರ ಎಲ್ಲ ಸಮುದಾಯದವರು ಹಿಂದುಳಿದ ಸಮುದಾಯದವರು ಇವತ್ತು ಆತಂಕದಲ್ಲಿದ್ದಾರೆ, ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಸಾರ್ವಜನಿಕರಿಗೆ ಚರ್ಚೆಗೆ ಒಳಪಡಿಸದೆ ಯಾರ ಗಮನಕ್ಕೂ ತಾರದೆ ಏಕಾಏಕಿ ನಮ್ಮ ಏನು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ನಿರ್ಧಾರವನ್ನ ಏನು ಕೈಗೆತ್ತಿಕೊಂಡಿದ್ದಾರೆ, ಇದರಿಂದ ನಮಗೆ ಬಹಳ ಅನ್ಯಾಯವಾಗಿದೆ. ಇವತ್ತು ಏನು ನಮ್ಮ ಲಂಬಾಣಿ ಭೋವಿ ಕೊರಚ ಕೊರಮ ಸಮುದಾಯದವರು ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರತಕ್ಕಂಥ ಸಮಾಜ ಇದಾಗಿದೆ. ಹಾಗಾಗಿ ಈ ಸಮಾಜಕ್ಕೆ ಏನು ಒಳ ಮೀಸಲಾತಿ ವರ್ಗೀಕರಣ ಏನು ಮಾಡಿದ್ದಾರೆ ಇದರಿಂದ ನಮಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಇದನ್ನು ಕೂಡಲೇ ಸರ್ಕಾರ ಹಿಂಪಡಿಬೇಕು ಅಂತ ಹೇಳಿ ನಮ್ಮ ಮನವಿ ಇದೆ. ಅವರೊಂದು ಪಕ್ಷ ಈ ಒಂದು ಮನವಿಯನ್ನ ಈ ಒಂದು ವರದಿಯನ್ನ ಅವರು ಹಿಂದೆ ಪಡೆಯದಿದ್ರೆ ನಾವು ಪ್ರತಿ ತಾಂಡಗಳಲ್ಲಿ ನಾವು ಚುನಾವಣೆಯನ್ನ ಬಹಿಷ್ಕರಿಸಬೇಕು ಅಂತೇಳಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೇವೆ ಬಂಧುಗಳೇ. ಹಾಗಾಗಿ ಇವತ್ತಿನ ಏನು ಗರವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ. ಯಾಕೆ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬಂಜಾರ ಸಮಾಜದ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಅವರು ತುಂಬಾ ಅರ್ಥ ಮಾಡಿಕೊಂಡಿದ್ದಾರೆ ಈ ಸಮಾಜದ ಕಷ್ಟ ಸುಖಗಳು, ಈ ಸಮಾಜದ ಸ್ಥಿತಿಗತಿಯನ್ನು ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಈ ಏನು ಕೇಂದ್ರ ಸರ್ಕಾರಕ್ಕೆ ಏನು ಶಿಫಾರಸು ಮಾಡತಕ್ಕಂಥ ಈ ವರದಿಯನ್ನ ಕೂಡಲೇ ಹಿಂಪಡಿಬೇಕು. ಹಿಂಪಡೆಯದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ನಾವು ತಮಗೆ ನಾವು ಪಾಠವನ್ನು ನಿಜವಾಗಿಯೂ ಕಲಿಸ್ತೇವೆ.